ಜೋರಾಗುತ್ತಿದೆ ಸಿದ್ದು ಮುಂದಿನ ಸಿಎಂ ಎಂಬ ಘೋಷಣೆ. ಸಿದ್ದರಾಮಯ್ಯ ಹೋದಲೆಲ್ಲ ಬೆಂಬಲಿಗರು ಉಗೆ ಉಗೆ ಅಂತ ಇದ್ದಾರೆ. ಮೊನ್ನೆ ಹೆಬ್ಬಾಳ, ನಿನ್ನೆ ಕೆಆರ್ ಪೇಟೆ, ಇವತ್ತು ಮೈಸೂರು. ನಿನ್ನೆ ಮೊನ್ನೆ ಎಲ್ಲ ಆಗಿದ್ದು ಅವರ ಬಲಗೈ ಬಂಟ್ರೆಲ್ಲರೂ ಅಂದರೆ ಆ ಶಾಸಕರು ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿ ಹೇಳ್ತಾ ಇದ್ರು. ಆದರೆ ಇವತ್ತು ಅಂದರೆ ಆ ಸಮುದಾಯದವರು, ಕುರುಬ ಸಮುದಾಯದವರು ಅವರು ಹೇಳ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗ್ತಾರೆ ಸಿದ್ದರಾಮಯ್ಯನವರು ಅಂತ. ಕೇಕ್ ಮೇಲೆ ಸಿದ್ದು ಮುಂದಿನ ಸಿಎಂ ಎಂಬ ಬರಹವನ್ನು ಬರೆಸಲಾಗಿದೆ. ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಕೇಕ್ ಕಟಿಂಗ್ ಮಾಡಲಾಯಿತು. ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ಸಿದ್ದು ಪರ ಫ್ಯಾನ್ಸ್ಗಳು ಬ್ಯಾಟಿಂಗ್ ಅನ್ನು ಮಾಡ್ತಾ ಇರುವಂಥದ್ದು. 75ನೇ ವರ್ಷ ತುಂಬುತ್ತಲ್ಲ ಆಗಸ್ಟ್ನಲ್ಲಿ. ಸೊ ಇವಾಗ ಮೈಸೂರಿನಲ್ಲಿ ಸೆಲೆಬ್ರೇಟ್ ಮಾಡಲಾಗಿದೆ. ಮುಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ 75ನೇ ವರ್ಷದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು ಅಂತ ಹಾಕಲಾಗಿದೆ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಸ್ಪರ್ಧೆಯ ವಿಚಾರ, ಇನ್ನೊಂದು ಕಡೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಗು ಕೂಡ ಎದ್ದೇಳ್ತಾ ಇದೆ ಅವರ ಸಮುದಾಯದಲ್ಲಿ ಮತ್ತೆ ಅವರ ಪರವಾಗಿರುವಂಥ ಶಾಸಕರು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನಂದ. ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಚಿದಾನಂದ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ ಪಟೇಲ್, ಈ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವ ಕ್ಷೇತ್ರ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಬದಾಮಿನೋ, ಕೋಲಾರನೋ, ಚಾಮರಾಜಪೇಟೆನೋ, ವರ್ಣನ ಅಂತ. ಆದ್ರೆ ಮೋಸ್ಟ್ ಸೇಫೆಸ್ಟ್ ಕ್ಷೇತ್ರ ಅಂತ ಕನ್ಸಿಡರ್ ಮಾಡ್ಲಾಗ್ತಾ ಇರುವಂತದ್ದು ವರ್ಣ ಕ್ಷೇತ್ರ. ಬಿಕಾಸ್ ಮೊದಲ ಬಾರಿ ವಿನ್ ಆಗಿದ್ದು ಆ ಕ್ಷೇತ್ರ ರಚನೆ ಆದಂತಹ ಸಂದರ್ಭದಲ್ಲಿ, 2ನೇ ಬಾರಿನೂ ಕೂಡ ಅಲ್ಲೇ ವಿನ್ ಆಗಿದ್ರು. 10 ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿರುವಂಥದ್ದು ಆ ಕ್ಷೇತ್ರದಲ್ಲಿ. ಅದಾದ್ಮೇಲೆ ಅವ್ರ ಪುತ್ರ ಗೆದ್ದಿದ್ದಾರೆ. ಅದು ಅವ್ರ ಪುತ್ರನ ಅಂತರ ಎಷ್ಟು ಅಂದ್ರೆ ಹತ್ತತ್ರ 60,000ವರೆಗೂ ಆ ಲೀಡಲ್ಲಿ ಗೆದ್ದಿರುವಂಥದ್ದು. ಸೊ ಹೀಗಾಗಿ ವರ್ಣಾ ಕ್ಷೇತ್ರದಲ್ಲೇ ನಿಲ್ಲುವಂತ ಸಾಧ್ಯತೆ ಹೆಚ್ಚು ಅನ್ನುವಂಥ ವಿಶ್ಲೇಷಣೆ ಇದೆ. ಪೃಥ್ವಿ, ಖಂಡಿತವಾಗಿಯೂ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಕೊನೆ ಚುನಾವಣೆ ಆಗಿದ್ದರಿಂದ ಅವರ ತವರು ಕ್ಷೇತ್ರ, ತವರು ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡಬೇಕೆಂಬುದು ಅವರ ಆಪ್ತರು, ಅಭಿಮಾನಿಗಳು, ಸ್ವತಃ ಅವರ ಪುತ್ರ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರ ಆಕಾಂಕ್ಷೆ ಕೂಡ ಹೌದು. ಒಂದು ಕಡೆ ಕೋಲಾರದಲ್ಲಿ ಬನ್ನಿ ಅಂತ ಹೇಳ್ತಿದ್ದಾರೆ. ಕೋಲಾರದಲ್ಲಿ ಹಲವಾರು ಸಭೆಗಳು ನಡೆದಿದ್ದಾವೆ. ಸ್ವತಃ ಸಿದ್ದರಾಮಯ್ಯನವರೇ ಕೋಲಾರದಲ್ಲಿ ಸ್ವತಃ ಖುದ್ದು ಭೇಟಿ ಕೊಟ್ಟು ಸಮೀಕ್ಷೆಯನ್ನು ನಡೆಸಿದ್ದಾರೆ. ಆದರೆ ಕೋಲಾರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಒಳೇಟಿನ ಆತಂಕ. ಯಾಕಂತ ಹೇಳಿದ್ರೆ ಒಂದು ಕಡೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಒಳಗಡೆ ಇರತಕ್ಕಂಥ ಇನ್ನೊಂದು ಬಣ, KH ಮುನಿಯಪ್ಪನವರ ಬಣ, ಮತ್ತೆ DK ಶಿವಕುಮಾರ್ ಅವರ ಆತಂಕ, ಬಿಜೆಪಿಯ ಆತಂಕ, JDSನ ಆತಂಕ, ಈ ಎಲ್ಲ ಆತಂಕಗಳ ನಡುವೆ ಕೋಲಾರದಲ್ಲಿ ಅವರು ಸ್ಪರ್ಧೆ ಮಾಡುವಂತಹ ಸ್ಥಿತಿ ಎದುರಾಗಿರುವಂತದ್ದು. ಹಾಗಾಗಿ ವರ್ಣ ಕೊನೆ ಚುನಾವಣೆ ಆಗಿದ್ರ ವರ್ಣ ಇದುವರೆಗೂ ಕೂಡ ಸಿದ್ದರಾಮಯ್ಯನವರನ್ನ ಕೈ ಬಿಟ್ಟಿಲ್ಲ. ಅವ್ರನ್ನ 2 ಬಾರಿ ಗೆಲ್ಲಿಸಿದೆ. ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯರವರನ್ನು ಕೂಡ ಅಲ್ಲಿ ಶಾಸಕರಾಗಿ ಮಾಡಿರುವಂತದ್ದು. ಹಾಗಾಗಿ ವರ್ಣವೇ ಸೇಫೆಸ್ಟ್ ಕ್ಷೇತ್ರ ಅನ್ನೋದು ಈಗ ಚರ್ಚೆ ಆಗ್ತಿರುವಂತದ್ದು. ಈ ಎಲ್ಲದರ ನಡುವೆ ಒಂದ್ ಕಡೆ ಸಿದ್ದರಾಮಯ್ಯ ಕೋಲಾರ ಅನ್ನುತ್ತಿರುವ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು, ನನ್ನ ತಂದೆಗೆ ಹೇಳಿದ್ದೇನೆ ವರ್ಣದಿಂದಲೇ ಸ್ಪರ್ಧೆ ಮಾಡಿ ಕೊನೆ ಚುನಾವಣೆ ತವರು ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಅದರಿಂದ ಚುನಾವಣೆಯಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲು ನಾನೇ ಕೆಲಸ ಮಾಡ್ತೀನಿ. ಜೊತೆಗೆ ಒಂದು ಮಾತನ್ನ ಹೇಳಿದ್ರು, ವರ್ಣ ಸಿದ್ದರಾಮಯ್ಯ ಪಾಲಿಗೆ ಅದು ಲಕ್ಕಿ ಕ್ಷೇತ್ರ, ಅದೃಷ್ಟದ ಕ್ಷೇತ್ರ. ಆ ವರ್ಣ ಕ್ಷೇತ್ರದಿಂದಲೇ ಅವರು ವಿಪಕ್ಷ ನಾಯಕ ಆದ್ರು, ಮುಖ್ಯಮಂತ್ರಿ ಆದ್ರು, ಎಲ್ಲವೂ ಕೂಡ ಇಲ್ಲಿ ಇದೊಂಥರ ಲಕ್ಕಿ ಕ್ಷೇತ್ರ. ಹಾಗಾಗಿ ಇಲ್ಲೇ ನಿಂತಲಿ, ಇಲ್ಲೇ ಗೆದ್ರೆ ಅವರು ಮುಂದೆ ಅಧಿಕಾರ ಸಿಗುತ್ತೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ನನ್ನ ತಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಸುಳಿವನ್ನ ಬಿಟ್ಕೊಟ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರಿಗೆ ಕ್ಷೇತ್ರದ ವಿಚಾರದಲ್ಲಿ ಸ್ವತಃ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಇದೀಗ ಫೋರ್ಸ್ ಮಾಡ್ತಿರ್ತಕ್ಕಂಥದ್ದು. ಅಂತಿಮವಾಗಿ ಸಿದ್ದರಾಮಯ್ಯ ಯಾರು ಏನೇ ಹೇಳಿದ್ರು ಕೂಡ ಕೋಲಾರ, ವರುಣ, ಕೋಲಾರ, ಚಾಮರಾಜಪೇಟೆ ಅಥವಾ ಬದಾಮಿ ಅಂದ್ರೂ ಕೂಡ ಅಂತಿಮವಾಗಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳೋ ಪ್ರಕಾರ ಈಗ ವರ್ಣ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ, ಮುಂಚೆ ಒಂದ್ ಸ್ವಲ್ಪ ವಿಜಯೇಂದ್ರ ಅವರು ಅಲ್ಲಿ ಓಡಾಡ್ತಾ ಇದ್ರು, ಒಂದು ಸಂಘಟನೆಯನ್ನ ಮಾಡ್ಕೊಂಡಿದ್ರು. ಸೊ ಹೀಗಾಗಿ ಒಂದು ವೇವ್ ಕೂಡ ಇತ್ತು. ಅದಾದ್ಮೇಲೆ ಶಿಕಾರಿಪುರದಲ್ಲಿ ನಿಂತ್ಕೊಳ್ತಾರೆ ವಿಜಯೇಂದ್ರ ಅಂತ ಯಡಿಯೂರಪ್ಪನವರೇ ಘೋಷಣೆ ಮಾಡಿದಂತ ಹಿನ್ನೆಲೆಯಲ್ಲಿ ಅಲ್ಲಿ ಸಿದ್ದರಾಮಯ್ಯನವ್ರು ನಿಂತ್ಕೊಂಡ್ರೆ ಇನ್ನೂ ಈಸಿ ಆಗುತ್ತೆ ಕೇಕ್ ವಾಕ್ ಅಲ್ಲಿ ವಿನ್ ಆಗೋದಾದ್ರೆ ಸಿದ್ದರಾಮಯ್ಯನವರು ಅನ್ನುವಂಥ ವಿಶ್ಲೇಷಣೆ ಇರುವಂಥದ್ದು. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಅಂತ ಹೇಳಿದ್ರೆ ಅದು BA ವಿಜಯೇಂದ್ರ ಅಂತ ಹೇಳಲಾಗ್ತಿದೆ. ಈಗ BA ವಿಜಯೇಂದ್ರ ಅವರು ವರ್ಣಾ ಕ್ಷೇತ್ರದಿಂದ ಇದೀಗ ಶಿಕಾರಿಪುರ ಕ್ಷೇತ್ರಕ್ಕೆ ಶಿಫ್ಟ್ ಆಗಿರತಕ್ಕಂಥ, ಸ್ವತಃ ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಹಾಲಿ ಶಾಸಕರಾಗಿರ್ತಕ್ಕಂಥ BS ಯಡಿಯೂರಪ್ಪನವರೇ ವಿಜಯೇಂದ್ರ ಶಿಕಾರಿಪುರದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ದು. ಅದಾದ ಬಳಿಕ ಆ ಹೇಳಿಕೆಯನ್ನ ಏನೋ ವಾಪಸ್ ಪಡೆದಂಥದ್ದು. ಆದ್ರೂ ಕೂಡ ಇದೀಗ ವಾರದಲ್ಲಿ 2 ರಿಂದ 3 ದಿನ ಶಿಕಾರಿಪುರ ಕ್ಷೇತ್ರದಲ್ಲೇ ವಿಜಯೇಂದ್ರ ಅವರು ಠಿಕಾಣಿ ಹೂಡಿರುವಂಥದ್ದು. ಅಂತಿಮವಾಗಿ ಶಿಕಾರಿಪುರ ಕ್ಷೇತ್ರ ತಮ್ಮ ಕುಟುಂಬದವರೇ ಇರಬೇಕು, ತಮ್ಮ ಕುಟುಂಬದವರೇ ಆ ಕ್ಷೇತ್ರದ ಕ್ಷೇತ್ರದ ಶಾಸಕರಾಗಬೇಕು, ಅವರೇ ಮುಂದುವರಿಬೇಕು ಅನ್ನೋದು ಯಡಿಯೂರಪ್ಪನವರ ಅಭಿಲಾಷೆ ಮತ್ತು ಆಕಾಂಕ್ಷೆ. ಹಾಗಾಗಿ ಆ ಕ್ಷೇತ್ರವನ್ನು ಬೇರೊಬ್ಬ ಕಾರ್ಯಕರ್ತರು ಕೂಡ ಯಡಿಯೂರಪ್ಪನವರು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಹಾಗಾಗಿ ವಿಜಯೇಂದ್ರ ಅವರಿಗೆ ಬಿಟ್ಕೊಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಇದೇ ಕಾರಣಕ್ಕಾಗಿ ವಿಜಯೇಂದ್ರ ಕೂಡ ಶಿಕಾರಿಪುರ ಕ್ಷೇತ್ರದಲ್ಲಿ ಸ್ಟಿಕಾನ್ ಆಗಿರುವಂತದ್ದು. ಹಾಗಾಗಿ ಇದು ಕೂಡ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಅನುಕೂಲ. ಯಾಕಂತ ಹೇಳಿದ್ರೆ ವಿಜಯೇಂದ್ರ ಅವರ ವರ್ಣದಲ್ಲಿ ಈ ಹಿಂದೆ ಸಂಘಟನೆಯನ್ನ ಮಾಡಿದ್ರು, ಎಲ್ಲಾ ಸಂಘಟನೆ ಮಾಡಿದ ಮೇಲೆ ಬಿಜೆಪಿ ಹೈಕಮಾಂಡ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಿಲ್ಲ. ಹಾಗಾಗಿ ಅವರಿಗೂ ಕೂಡ ನಿರಾಶೆ ಆಯಿತು. ಜೊತೆಗೆ ಬಿಜೆಪಿ ಹೈಕಮಾಂಡ್ ಇರಬಹುದು, ರಾಜ್ಯ ನಾಯಕರು ಇರಬಹುದು, ವಿಜಯೇಂದ್ರ ಅವರಿಗೆ ಸ್ಪಷ್ಟವಾಗಿ ಪಕ್ಷ ಸಂಘಟನೆ ವಿಚಾರದಲ್ಲಿ ಅವ್ರಿಗೆ ಯಾವುದೇ ರೀತಿ ಕ್ಲಿಯರೆನ್ಸ್ ಅನ್ನು ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಎಲ್ಲ ಒಂದ್ ಕಡೆ ಶಿಕಾರಿಪುರವೇ ಅನಿವಾರ್ಯ ಆಗಿರುವಂತದ್ದು. ಹಾಗಾಗಿ ವರ್ಣಾ ಕ್ಷೇತ್ರ ಒಂದು ವೇಳೆ ಸಿದ್ದರಾಮಯ್ಯ ನಿಂತ್ರೆ ಇದು ಕೊನೆಯ ಚುನಾವಣೆ, ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ. ತವರು ಕ್ಷೇತ್ರ ಅಲ್ಲಿನ ಜನರು ಕೂಡ ತಮ್ಮ ನಾಯಕನನ್ನು ಸೋಲಿಸುವಂತ ಮಟ್ಟಕ್ಕೆ ಹೋಗಲ್ಲ ಅನ್ನೋದು ಕೂಡ ಅವರ ಲೆಕ್ಕಾಚಾರ. ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ಕೂಡ ವರ್ಣಾ ಕ್ಷೇತ್ರವೇ ಸೇಫ್, ವರ್ಣಾ ಕ್ಷೇತ್ರವೇ ಲಕ್ಕಿ ಕ್ಷೇತ್ರ, ವರ್ಣಾ ಕ್ಷೇತ್ರದಲ್ಲಿ ನನ್ನ ತಂದೆಯವರು ನಿಲ್ಲಿ ಅಂತ ಹೇಳಿ ಒತ್ತಡವನ್ನು ಹಾಕ್ತಿರೋದು ಅಂತ ಹೇಳಲಾಗ್ತಿದೆ.